ಪ್ರವಾಸೋದ್ಯಮ ಸದಾ ಹೊಸತನಗಳಿಗೆ ತೆರೆದುಕೊಳ್ಳುತ್ತದೆ. ಅದರಲ್ಲೂ ಸುಂದರ ಪ್ರಾಕೃತಿಕ ಸೌಂದರ್ಯದ ಮೂಲಕ ಕೊಡಗು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆದಿದೆ. ವಾರ್ಷಿಕವಾಗಿ ಕೂಡ ಅತಿ ಹೆಚ್ಚು ಪ್ರವಾಸಿಗರು ಕೊಡಗಿಗೆ ಭೇಟಿ ನೀಡುತ್ತಾರೆ. ಪ್ರವಾಸೋದ್ಯಮ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಕಳೆದ ವರ್ಷ ಅಂದರೆ 2023 ಜನವರಿಯಿಂದ ಡಿಸೆಂಬರ್ ಅಂತ್ಯದವರೆಗೆ 43,69,507 ಪ್ರವಾಸಿಗರು ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಕೊಡಗು ಎಂದರೆ ಪ್ರಕೃತಿ ಸೌಂದರ್ಯವನ್ನೇ ಸವಿಯಲು ಬಹುತೇಕ ಮಂದಿ ಬಯಸುತ್ತಾರೆ. ಹಚ್ಚ ಹಸಿರಿನ ವನಸಿರಿ, ಬೋರ್ಗರೆವ ಜಲಪಾತಗಳ ರಾಶಿ ಸವಿಯುವುದೇ ಪ್ರವಾಸಿಗರಿಗೆ ಸಂಭ್ರಮ. ಅದರಲ್ಲೂ ಹಸಿರಿನ ಸೌಂದರ್ಯ ಸವಿಯಲು ಚಾರಣಗಳನ್ನು ಕೈಗೊಳ್ಳುತ್ತಾರೆ. ಸದ್ಯ ಇಂತಹ ಹಸಿರ ಸೌಂದರ್ಯ ಸವಿಯಲು ಕೊಡಗು ಪ್ರವಾಸೋದ್ಯಮಕ್ಕೆ ಮತ್ತೊಂದು ಗ್ಲಾಸ್ಕೈ ವಾಕ್ ಬ್ರಿಡ್ಜ್ ಹೊಸ ಸೇರ್ಪಡೆಯಾಗಿದೆ. ನೂತನ ಗ್ಲಾಸ್ಕೈ ವಾಕ್ ಬ್ರಿಡ್ಜ್ ಮಡಿಕೇರಿ ಹೊರವಲಯದ ಅಬ್ಬೆ ಫಾಲ್ಸ್ ಹೋಗುವ ರಸ್ತೆಯಲ್ಲಿದೆ. ಮಡಿಕೇರಿ ನಗರದಿಂದ ಸುಮಾರು 5 ಕಿಲೋಮೀಟರ್ ಸಂಚಾರ ಮಾಡಿದರೆ ಅಬ್ಬೆ ಫಾಲ್ಸ್ ಜಂಕ್ಷನ್ ಬಳಿ ಇರುವ ನಂದಿಮೊಟ್ಟೆ ಎಂಬ ಸ್ಥಳದಲ್ಲಿ ಈ ಅತಿದೊಡ್ಡ ಗ್ಲಾಸ್ ಬ್ರಿಡ್ಜ್ ಸಿಗುತ್ತದೆ. ಕೊಡಗಿನ ಈ ಸ್ವಾಭಾವಿಕ ಪ್ರಕೃತಿಯ ಸೌಂದರ್ಯ ಇಡೀ ವಿಶ್ವದ ಗಮನ ಸೆಳೆದಿದೆ. ಅದರಲ್ಲೂ ಇಲ್ಲಿನ ವ್ಯೂ ಪಾಯಿಂಟ್ಗಳಂತೂ ಮನಮೋಹಕವಾಗಿದೆ. ಅದರ ಸಾಲಿಗೆ ಸದ್ಯ ಬೆಟ್ಟದ ಇಕ್ಕೆಲಗಳ ನಡುವೆ ಇದೀಗ ಖಾಸಗಿಯವರಿಂದ ನಿರ್ಮಾಣವಾಗಿರುವ ಗ್ಲಾಸ್ಕೈ ವಾಕ್ ಬ್ರಿಡ್ಜ್ ಸೇರಿದೆ. ಹಸಿರ ಪ್ರಕೃತಿಯ ನಡುವೆ ಪಾರದರ್ಶಕ ಗಾಜಿನ ಮೇಲೆ ನಡೆಯುವ ರೋಮಾಂಚಕ ಅನುಭವವನ್ನು ಪ್ರವಾಸಿಗರು ಪಡೆದುಕೊಳ್ಳಬಹುದಾಗಿದೆ. ಸುಮಾರು 15 ಟನ್ ಭಾರ ಹೊರುವ ಸಾಮರ್ಥ್ಯದಲ್ಲಿ ಈ ಬ್ರಿಡ್ಜ್ನಲ್ಲಿ ಒಮ್ಮೆಗೆ 30-35 ಮಂದಿ ನಿಂತು ಪ್ರಕೃತಿಯ ಸೌಂದರ್ಯ ಸವಿಯಬಹುದಾಗಿದೆ. ಮಳೆಗಾಲ ಚಳಿಗಾಲದ ಸಮಯದಲ್ಲಿ ಮೋಡಗಳ ಮರೆಯಲ್ಲಿ ಥ್ರಿಲ್ಲಿಂಗ್ ಅನುಭವ ಪ್ರವಾಸಿಗರಿಗೆ ಸಿಗಲಿದೆ. ಕೇರಳದ ವಯನಾಡಿನಲ್ಲಿ ಖಾಸಗಿಯಾಗಿ ನಿರ್ಮಾಣವಾಗಿದ್ದ ಗ್ಲಾಸ್ಕೈ ವಾಕ್ ಬ್ರಿಡ್ಜ್ ಬಿಟ್ಟರೆ ದಕ್ಷಿಣ ಭಾರತದ ದೊಡ್ಡ ಗ್ಲಾಸ್ ಬ್ರಿಡ್ಜ್ ಎನ್ನುವ ಖ್ಯಾತಿ ಗಳಿಸಿದೆ. ಕೊಡಗಿನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದ ಗರಿಮೆಗೂ ಈ ಬ್ರಿಡ್ಜ್ ಪಾತ್ರವಾಗಿದೆ. ಇದು ಪ್ರವಾಸಿಗರನ್ನು ಕೊಡಗಿನತ್ತ ಮತ್ತಷ್ಟು ಆಕರ್ಷಿಸುವ ನಿರೀಕ್ಷೆ ಇದೆ. ಇದು ಮಡಿಕೇರಿಯಿಂದ 5 ಕಿಲೋಮೀಟರ್ಸಲ್ಲಿ ಮಾಂದಲ್ಪಟ್ಟಿ ಹಾಗೂ ಅಬಿಪಾಲ್ಸ್ ರಸ್ತೆ ಮಧ್ಯದಲ್ಲಿ ಈ ಗ್ಲಾಸ್ ಬ್ರಿಡ್ಜನ್ನು ಮಾಡಿದ್ದೇವೆ. ಇದು ಬಂದುಬಿಟ್ಟು ಡೆಪ್ತ್ ಬಂದುಬಿಟ್ಟು 250-260 ಫೀಟ್ ಡೆಪ್ತ್ ಇದೆ. ಉದ್ದ ಬಂದುಬಿಟ್ಟು 180 ಫೀಟ್ ಉದ್ದ ಇದೆ. ಸೊ ಇದು ಟೂರಿಸ್ಟ್ ಪ್ರಮೋಟೆಡ್ಗೋಸ್ಕರ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಈ ಪ್ರಾಜೆಕ್ಟ್ನ ನಾವಿಲ್ಲಿ ಮಾಡಿದ್ದೇವೆ. ಒಂದೇ ಸಲ ಬಂದುಬಿಟ್ಟು 30-35 ಜನ ನಿಲ್ಬೋದು.